ನನಗೆ ಒಂದು ಕಾನ್ಫಿಡೆನ್ಸ್ ಇರೋದು, ಯಾಕಂದ್ರೆ ನಾನು ಮಾಡಿರೋ ಪ್ರಿವಿಯಸ್ ಸಿನಿಮಾಗಳು ಡೆಫಿನೆಟ್ಲಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಆಲ್ ದ ಪ್ರೊಡ್ಯೂಸರ್ಸ್ ಅಂಡ್ ಡೈರೆಕ್ಟರ್ಸ್. ಬಟ್ ಇದರಲ್ಲಿ ಒಂದು ಎಫರ್ಟ್ ಬೇರೆ ತರನೇ ಇತ್ತು, ಯಾಕಂದ್ರೆ ನಮ್ಮ ಡೈರೆಕ್ಟರ್ ಕಥೆನೂ ಅದೇ ತರ ಮಾಡ್ಕೊಂಡಿದ್ರು. ಆಮೇಲೆ ನಾಗರಾಜ್ ವಿನೇಶ್ ಮತ್ತೆ ಕ್ಯಾಮ್ರಾಮನ್ ಪ್ರತಿಯೊಂದು ಫ್ರೇಮ್ ಅಲ್ಲೂ ನೀವು ನೋಡ್ತಾ ಇರೋದು ಟ್ರೇಲರ್ ಅಲ್ಲಿ ನಾವು ಏನ್ ಡಾರ್ಕ್ ಶೇಡ್ ಅಂತ ಏನ್ ಹೇಳ್ತೀವಿ, ವಾರ್ಮ್ ಶೇಡ್ ಅಂತ ಏನ್ ಹೇಳ್ತೀವಿ, ಸೊ ಅದೆಲ್ಲ ಯೂಸ್ ಮಾಡಿ ಲೈಕ್ ತುಂಬಾ ಚೆನ್ನಾಗಿ ಮಾಡೋಣ ಕ್ರೈಂಥಲ್ಲಿ ಮಾಡೋಣ ಅಂತ. ಸೊ ಐ ಥಿಂಕ್ ಈ ಸಿನಿಮಾ ರಾಜ್ಯದ ಅಂತ ಸ್ವಲ್ಪ ರೀಚ್ ಆಗ್ಬೇಕು ಅಂಡ್ ಹೋಪ್ಫುಲಿ ಜನ ಈ ಸಿನಿಮಾ ನೋಡಿ ಸದಾ ನನ್ನ ಯಾತ್ರ ಒಂದು ಇಷ್ಟಪಟ್ಟು ನನ್ನ ಬೆಂಬಲ ಕೊಡ್ತೀರಾ, ಇದೇ ತರ ಈ ಸಿನಿಮಾಗೂ ಒಂದು ಪ್ರೋತ್ಸಾಹ ಆಶೀರ್ವಾದ ಕೊಡಿ. ಯಾಕಂದ್ರೆ ನಾನು ತುಂಬಾ ಕನಸುಗಳು ಕಟ್ಟಿದ್ದೀನಿ ಈ ಸಿನಿಮಾ ಬಗ್ಗೆ, ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ಸಿನಿಮಾ ಚೆನ್ನಾಗಿ ಬಂದೈತೆ, ಎಲ್ಲೋ ಒಂದ್ ಕಡೆ ಕನ್ನಡ ಜನತೆ ನಮ್ಮ ಕೈ ಹಿಡಿತಾರೆ. ಬಟ್ ಅದಕ್ಕೆ ರೀಚ್ ಆಗ್ಬೇಕಂತ ಒಂದು ಪಬ್ಲಿಸಿಟಿ ಅಂತ ಏನಿದೆ ಅದು ಮಾಡಲೇಬೇಕು ನಾವು. ಅಂಡ್ ಆರನೇ ತಾರೀಕು ಸುಮಾರು ಸಿನಿಮಾ ರಿಲೀಸ್, ನಮ್ಮ ಆತ್ಮೀಯ ಗೆಳೆಯ ವಿನೋದ್ ಪ್ರಭಾಕರ್ ಅವ್ರ ಸಿನಿಮಾ ಫೈಟರ್ ರಿಲೀಸ್ ಆಗ್ತದೆ. ಅಂಡ್ ನನ್ನ ಇನ್ನೊಬ್ಬ ಆತ್ಮೀಯ ಗೆಳೆಯರಾದ ಚಿರಂಜೀವಿ ಸರ್ಜ, ನಂದು ಚಿರಂದು ತುಂಬಾ ಒಂದು ಅದ್ಭುತವಾದ ಒಂದು ಒಡನಾಟ ಇತ್ತು. ಬಟ್ ಒಂದೇನಂದ್ರೆ ಒಂದೇ ಒಂದು ಬೇಜಾರು ಅವತ್ತು ಅವ್ರ ಸಿನಿಮಾ ರಿಲೀಸ್ ಆಗ್ತದೆ ಅಂಡ್ ಅದ್ರ ಜೊತೆ ನಾಲ್ಕೈದು ಸಿನಿಮಾ ಇನ್ಕ್ಲೂಡಿಂಗ್ ನಮ್ದು ರಿಲೀಸ್ ಆಗ್ತದೆ. ಬಟ್ ಎಲ್ಲೋ ಒಂದ್ ಕಡೆ ಅದೊಂದು ಚಿರುಗೆ ಅದೊಂದು ಸ್ಥಾನ ನಾವು ಕೊಡ್ಬೇಕಿತ್ತು, ಅದೊಂದು ಗೌರವ. ಅವತ್ತೊಂದಿನ ಬರೀ ಚಿರು ಸಿನಿಮಾ ಓಡಿದ್ರೆ ಚೆನ್ನಾಗಿರ್ತಿರ್ತ ನಂದೊಂದು ಅಭಿಪ್ರಾಯ ಇತ್ತು. ಬಟ್ ಅಗೇನ್ ಐ ಲೀವ್ ಇಟ್ ಟು ದ ಟೀಮ್ ಅವ್ರಿಗೆ ಡಿಸಿಷನ್ ತಗೋಣಕ್ಕೆ. ಎಲ್ಲೋ ಒಂದ್ ಕಡೆ ಅಟ್ಲೀಸ್ಟ್ ಯಾವುದೋ ಅವ್ರ ಹೆಸರಲ್ಲಿ ಅವ್ರು ಒಂದು ಕೊಡೋ ಒಂದು ರೆಸ್ಪೆಕ್ಟ್ಗೆ ಅವ್ರ ಫ್ಯಾಮಿಲಿಗೆ ನಾವು ಕೊಡುವಂತ ಒಂದು ಗೌರವ. ಚಿರು ಕನ್ನಡ ಚಿತ್ರರಂಗದಲ್ಲಿ ಸಲ್ಲಿಸಿದ ಒಂದು ಸೇವೆಗೆ ನಾನು ಆಕ್ಚುಲಿ ಒಂದು ಗೌರವ ಕೊಟ್ಟು ಅಟ್ಲೀಸ್ಟ್ ಎಲ್ಲೋ ಒಂದು ಶೋ, ಒಂದು ಥಿಯೇಟರ್ ಅಲ್ಲಿ ಒಂದು ಓಪನಿಂಗ್ ಶೋ ಎಲ್ಲಾದ್ರೂ ಒಂದು ಅವ್ರಿಗೋಸ್ಕರ ಎಲ್ಲೋ ಒಂದ್ ಕಡೆ ಅದು ರಿಕ್ವೆಸ್ಟ್ ಬಿಟ್ಕೊಟ್ರೆ ಇಟ್ ಬಿ ಚೆನ್ನಾಗಿರುತ್ತೆ. ಯಾಕಂದ್ರೆ ನಮ್ ಚಿರು ಸಿನಿಮಾ ಅದು. ಸೊ ಎಲ್ಲೋ ನಾವೆಲ್ಲ ಹೋಗಿ ನೋಡತ್ರ ಅದೊಂದು ಒಂದು 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 ಸಿಂಗಿಂಗ್ ಫಾರ್ ದ ಲಾಸ್ಟ್ ಟೈಮ್ ಒಂದ್ ಸ್ಕ್ರೀನ್. ಸೊ ಎಲ್ಲೋ ಒಂದ್ ಕಡೆ ಅದೊಂದು ನೋಡೋಣ ಡೈರೆಕ್ಟರ್ ಪ್ರೊಡ್ಯೂಸರ್ ಬೆಳಗ್ಗೆ 7 ಗಂಟೆ ಶೋ ಆರ್ ಡಿಸ್ಟಿಕ್ ಅಲ್ಲಿ ಮಾಡ್ತಾ ಇದಾರೆ. ಅವರ ಕೊನೆ ಆಸೆ ಐತಂತೆ, ಒಂದು ಆಸೆ ಅವ್ರದ್ದು ಮಾಡ್ತಾ ಇದಾರೆ ಅದನ್ನ. ಬೆಳಗ್ಗೆ 7 ಗಂಟೆ ಶೋ ಅದಕ್ಕೆ ಖಂಡಿತ ನಮ್ಮ ಟೀಮು ಆಕ್ಚುಲಿ ಎಲ್ಲ ಬ್ಯಾಂಗ್ಳೂರಲ್ಲಿ ಎಲ್ಲಿ ಮಾಡ್ತಾ ಇದ್ರು ನಮ್ಮ ಕಡೆಯಿಂದ ನಮ್ಮ ಇಡೀ ರಾಣಿ ಚಿತ್ರತಂಡ ಹೋಗ್ಬಿಟ್ಟು ಐ ಥಿಂಕ್ ಚಿರು ಅವ್ರ ಸಿನಿಮಾಗೆ ನಾವು ಒಂದು ಸಪೋರ್ಟ್ ಐ ಮೀನ್ ಹೋಗ್ತೀವಿ ಆಸ್ ಅ ಲವ್ ಅಂಡ್ ಅಫೆಕ್ಷನ್ ಫಾರ್ ಚಿರು ಖಂಡಿತ ಇದೆ. ಥ್ಯಾಂಕ್ ಯು. ಇನ್ನೂ ಹೆಚ್ಚಾಗಿ ಕನ್ನಡ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಅಫ್ಕೋರ್ಸ್ ಇವತ್ತು ಟ್ರೇಲರ್ ಲಾಂಚ್ ಆಗಿದೆ, ನೀವೆಲ್ಲ ನಮ್ಮ ತೆರೆ ಮೇಲೆ ನೋಡಿದ್ದೀರಾ. ಆಕಾಶ್ ಪರ್ವ ಬಗ್ಗೆ ಹೇಳಬೇಕು, ಐ ಥಿಂಕ್ ಇಸ್ ಒನ್ ಆಫ್ ದ ಫೈನೆಸ್ಟ್ ಪಾಯಿಂಟ್ಸ್ ಆಫ್ ಕನ್ನಡ ಸಿನಿಮಾ. ನಾನು ಲಾಸ್ಟ್ ವೀಕ್ ಒಂದು ಸಿನಿಮಾ ರಿಲೀಸ್ ಆಯಿತು ದ್ವಂದ್ವ ಅಂತ. ಸೊ ಪ್ರತಿಯೊಬ್ರು ಯಾರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕು ಅಂತಲೇ ಕೇಳ್ತಾ ಇದ್ರು. ಸೊ ಇಂಥ ಪ್ರತಿಭೆನ ನಾವು ಉಳಿಸ್ಕೊಬೇಕು, ಇಲ್ಲಾಂದ್ರೆ ಈಗ ಗೊತ್ತಿಲ್ಲ ಯಾವಾಗ ಚೆನ್ನೈ ಹೈದರಾಬಾದ್ ಹೊರಡ್ತಾರೆ ಅಂತ. ಸೊ ದಯವಿಟ್ಟು ಎಲ್ಲೂ ಹೋಗ್ಬೇಡಿ, ಇಲ್ಲೇ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ. ನಿಮ್ಮಂಥ ಟೆಕ್ನಿಷಿಯನ್ಸ್ ಸಪೋರ್ಟ್ ನಮ್ಗೆ ಬೇಕು. ಅಫ್ಕೋರ್ಸ್ ಕ್ಯಾಮ್ರಾಮನ್ ಬಂದಿಲ್ಲ ಇರ್ತೀವಿ ಮೀನಸ್ ಅವರು, ಅಫ್ಕೋರ್ಸ್ ಅವ್ರು ಈಸ್ ಅ ಬ್ರಿಲಿಯಂಟ್ ಜಾಬ್. ಎಂಟೈರ್ ಟೀಮ್, ನಮ್ಮ ಅಸೋಸಿಯೇಟ್ಸ್ ಆಗಿರ್ಬೋದು, ನಮ್ಮ ಬಾಲಸುಬ್ರಹ್ಮಣ್ಯ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಒಂದು ಒಳ್ಳೆ ಪ್ರಯತ್ನ ಸರ್, ಈ ಒಳ್ಳೆ ಚಿತ್ರ ಬಂದಾಗ ನೀವೆಲ್ಲ ಬೆಂತಕ್ಕೆ ತಿಳಿಸಿದೀರ. ಸೊ ರಾಣಿ ಕೂಡ ಆರ್ ಹತ್ರ ರಿಲೀಸ್ ಆಗ್ತಾ ಇದೆ, ಕಮರ್ಸ್ ಅವ್ರು ಡಿಸ್ಟ್ರಿಬ್ಯೂಟ್ ಅದೇ ಹೇಳ್ತಾ ಇದ್ರು ಪಬ್ಲಿಸಿಟಿ ಕೂಡ ಮಾಡಬೇಕಾಗಿತ್ತು. ನಮ್ಮ ಎಲ್ಲ ಕ್ವಶನ್ ಬಂದ್ರೆ ಪಬ್ಲಿಸಿಟಿ ಮೇಡಮ್, ಯಾಕೆ ಪಬ್ಲಿಸಿಟಿ ಮಾಡ್ತಾ ಇಲ್ಲ ಕನ್ನಡ ಸಿನಿಮಾ ರಿಲೀಸ್ ಎಲ್ಲ ಮಾಡ್ತೀವಿ, ಒಂಚೂರು ಪಬ್ಲಿಸಿಟಿ ಮಾಡಿ ಪ್ರಮೋಟ್ ಮಾಡಿ ಸಿನಿಮಾ ರಿಲೀಸ್ ಮಾಡಿದ್ರೆ ಗ್ಯಾರಂಟಿ ಇರ್ತದೆ ಜನ ತಲುಪುತ್ತೆ ಅಂತಲೇ ಮಾತಾಡ್ತಾ ಇದ್ವಿ. ಬಟ್ ಯಾ ಇಟ್ಸ್ ನಾಟ್ ಇನ್ ಆರ್ ಹ್ಯಾಂಡ್ಸ್, ಬಟ್ ನಮ್ಮ ಪ್ರಯತ್ನ ಯಾವತ್ತೂ ಇದ್ದಾರಂತೆ ನಿಮ್ಮ ಮುಂದೆ ಬಂದು ಆದಷ್ಟು ಸಿನಿಮಾನ ಪ್ರಮೋಟ್ ಮಾಡಲಿಕ್ಕೆ. ಸೊ ನಿಮ್ಮ ಪ್ರೀತಿ ಮತ್ತೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ರೋನಿ ಆಗಲಿಕ್ಕೆ ನಾನು ಒಬ್ಬರಿಂದ ಇಲ್ಲ ಸರ್, ಇದು ನಮ್ದು ಒಂದು ಟೀಮ್ ಇದು. ಸೊ ಇವರು ನನ್ನ ಟೀಮ್ ಜೊತೆ ಟ್ರಾವೆಲ್ ಮಾಡಿದವರಂದ್ರೆ ಮೇನ್ ನನ್ನ ಧರ್ಮ ಸರ್ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಮಾಡಿರೋದು ಒಂದು ಚಿಕ್ಕ ಸಿನಿಮಾ, ಅದಕ್ಕಿಂತ ಮುಂಚೆ ಅದಾದಂಥ ಪರಿಸ್ಥಿತಿಗಳಲ್ಲಿ ಅವರು ಓಕೆ ಸರ್ ಡನ್ ಮಾಡೋಣ ಅಂತ ಹೇಳಿದ್ರು. ಅವರು ಏನು ಮಾಡಿದ್ರೆ ವರ್ಕ್ ಅಂತೂ ಕೇಳಿಲ್ಲ, ಕಥೆ ಕೇಳಿದ ತಕ್ಷಣ ಓಕೆ ಮಾಡೋಣ ಅಂತ ಅಷ್ಟೇ ಹೇಳಿದ್ರು ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ತಿರಕ್ ಸರ್ ಫಸ್ಟ್ ಮೀಟಿಂಗ್ ನಮ್ದು ಸ್ಟಾರ್ ಬಾಕ್ಸ್ ಅಲ್ಲಿ. ಸೊ ಅವರು ಏನು ಕೇಳಿಲ್ಲ ಸರ್, ಕತೆ ಹೇಗಿದೆ ಅಂತ ತಕ್ಷಣ ಓ ಚೆನ್ನಾಗಿದೆ ಮಾಡೋಣ ಅಂತ ಹೇಳಿ ಸರ್, ನಾನು ಮಾಡ್ತೀನಿ ನಿಮ್ಮ ಜೊತೆ ಅಂತ. ಥ್ಯಾಂಕ್ ಯು ಸರ್ ಪೃಥ್ವಿ ಜಿ, ಥ್ಯಾಂಕ್ ಯು. ಪಾಪ ಕನ್ನಡ ಬರೋದು ಅವರಿಗೆ, ನಮ್ಮ ಶಶಿ ನಮ್ಮ ಅಸೋಸಿಯೇಟು ಒಂದೊಂದು ಕನ್ನಡ ಅಕ್ಷರಗಳನ್ನ ತಿದ್ದಿ ತಿದ್ದಿ ಅವ್ರನ್ನ ಫುಲ್ ಟ್ರೈನ್ ಅಪ್ ಮಾಡಿ ಕನ್ನಡದಲ್ಲಿ ಅವರು ನೆಕ್ಸ್ಟ್ ಸಿನಿಮಾ ಕನ್ನಡದಲ್ಲಿ ಡಬ್ ಮಾಡಿಬಿಡಿ. ನಮ್ಮ ಆಕಾಶ ಬರುವ ಅಂತ ಹೇಳಿ ಮ್ಯೂಸಿಕ್ ಡೈರೆಕ್ಟ್ರು ಒಳ್ಳೆ ಮ್ಯೂಸಿಕ್ ಮಾಡಿಕೊಟ್ರು. ಸೊ ವರ್ಧನ್ ಅವರು, ಅವ್ರ ಜೊತೆ ನಂದು ಎರಡನೇ ಸಿನಿಮಾ, ಫಸ್ಟ್ ಸಿನಿಮಾ ರಿಲೀಸ್ ಆಗಲಿಲ್ಲ, ಬಟ್ ಈ ಸಿನಿಮಾ ನನ್ನ ಜೊತೆ ಟ್ರಾವೆಲ್ ಮಾಡಿದ್ರು ರತನ್ ಅಂತ ಹೇಳಿ. ಅವರು ಅವ್ರ ಸಿನಿಮಾ ಎರಡನೇ ಸಿನಿಮಾ ಅವ್ರ ಜೊತೆ ನಾನು ಮಾಡ್ತಾ ಇರೋದು. ಸೊ ಕಿಶೋರ್ ಅಂತ ಹೇಳಿ ಸರ್, ಡಿ ಎ ಕಲ್ರೆಸ್ ಅವರು, ಈಗ ಏನು ನೋಡಿದೆ ಅವ್ನು ಔಟ್ಪುಟ್ ಫೈನಲ್ ಔಟ್ಪುಟ್ರು,
ಅದು ಅವರೇ ಮಾಡಿದ್ದು ನೀಟಾಗಿ ತುಂಬ ಚೆನ್ನಾಗಿ ಯಾವ ಟೋನ್ ಬೇಕು ಅಂತ ಅದೇ ಟೋನ್ ತಕ್ಕಂಗೆ ನಮಗೆ ಅವರು ಡಿ ಎ ಮಾಡ್ಕೊಡ್ತಾ ಇದ್ರು. ನನ್ನ ಟೀಮು ಮುತ್ತು ಆಮೇಲೆ ನಮ್ಮ ಶಿಶಿ ಅವ್ರು ಯಾವಾಗಲೂ ನಾನು ಇಲ್ಲ ಅಂತಂದ್ರು ಕೂಡ ಅವ್ರು ಕ್ಯಾರಿ ಓವರ್ ಮಾಡೋ ಅಂತ ಎಲ್ಲ ಸ್ಕ್ರಿಪ್ಟ್ ಅವ್ರ ಕೈಯಲ್ಲಿ ಓಡಾಡಿತ್ತು. ಸ್ಪೆಷಲಿ ನಾನು ದರಾಮ್ ಸರ್ ನಮ್ಮ ಕ್ರಿಯೇಟಿವ್ ಹೇಳಿ ಸರ್ ಈಗ ಮೇ ಇಂಪಾರ್ಟೆಂಟ್ ಹೇಳಬೇಕು ಅಂದ್ರೆ ಅವ್ರ ಜೊತೆ ಎಷ್ಟು ಜಗಳ ಮಾಡಿದ್ದೀನಿ ಅಂದ್ರೆ ಎಷ್ಟು ಜಗಳ ಮಾಡಿದ್ದೀನಿ ಅಂದ್ರೆ ಪ್ರತಿ ಒಂದು 5 ನಿಮಿಷ ಜಗಳ ಮಾಡೋದು ಮತ್ತೆ ಒಂದಾಗ. ಥ್ಯಾಂಕ್ ಯು ಸರ್. ಕಿರ್ನಾಡರಾಜ್ ಸರ್ ನಮ್ದು ಲಿರಿಕ್ಸ್ ಎಷ್ಟು. ಸೊ ನನ್ನ ಪಯಣದಲ್ಲಿ ನನ್ನ ಕೆಲವೊಂದಿಷ್ಟು ಸ್ನೇಹಿತರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ಅಮೋಘ್ ರಾಜ್ ಅಂತ ಬಂದಿದ್ದಾರೆ, ಅವರು ನಮ್ಮ ಮೊದಲು ನಮ್ಮ ಟ್ರಾವೆಲ್ ನಮ್ಮ ಜರ್ನಿ ಶುರು ಆಗಿದ್ದ ಅಲ್ಲಿಂದ. ಸೊ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಕುಮಾರಣ್ಣ ಅಂತಿದ್ದಾರೆ, ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಬಿಸ್ನಂದಿನ ಡೈರೆಕ್ಟರ್ ಪ್ರೊಡ್ಯೂಸರ್ ಬಂದಿದ್ದಾರೆ, ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಯಾವ್ದಾರು ಹೆಸರು ಮರ್ತು ಬಿಟ್ಟಿದ್ರೆ ಸಣ್ಣ ಇರಲಿ. ಸಿನಿಮಾ ಬಗ್ಗೆ ಹೇಳಿದ್ದೆ, ಸಿನಿಮಾ ಬಗ್ಗೆ ಸಿನಿಮಾ ರೋಣಿ ಸರ್ ನೆಕ್ಸ್ಟ್ ರಿಲೀಸ್ ಸರ್ 6ನೇ ತಾರೀಕು. ಸೊ ಎಲ್ಲರೂ ಥಿಯೇಟರ್ ಬನ್ನಿ, ಸಿನಿಮಾ ನೋಡಿ, ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಇನ್ನೊಂದು ಸಿನಿಮಾ ಮಾಡಕ್ಕೆ ನಮಗೆ ಪ್ರೋತ್ಸಾಹ ಕೊಡಿ ಅನ್ನೋದು ಅಷ್ಟೇ ಕೇಳೋದು ಸರ್. ಮೇನ್ ಹೀರೋ ಸ್ಟೇಜಿಗೆ ಬಂದಿಲ್ಲ ಸರ್. ಮೇನ್ ಹೀರೋ, ಮೇನ್ ಹೀರೋ ರೆಡಿ ಇದೆ ಸರ್, ಜೋರಾಗಿ ಕರ್ಕೊಂಡ್ಬರ. ಜೋರ ಕರ್ಕೊಂಡ್ಬಾರ್ದು. ಹೀರೋ ಧರಮ್ ಸರ್, ತಿಲಕ್ ಸರ್, ಉಪ್ಪಿ ಪಟೇಲ್, ಅವ್ರ ಡೈರೆಕ್ಟರ್ ಕಿರಣ್ ಸರ್, ಆನ್ ಹೋಲ್ ಟೋನಿ ಟೀಮ್. ಅವ್ರ ಸ್ಪೆಷಲ್ ಥ್ಯಾಂಕ್ಸ್ ಟು ಆಲ್ ಮೀಡಿಯಾಸ್ ವರ್ಸ್ಟ್ ಕೇಮ್ ಟು ಹಿಯರ್, ಆಲ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಅವರ್ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್, ಥ್ಯಾಂಕ್ ಯು. ದಿಸ್ ಮೂವಿ ಇಸ್ ರಿಲೀಸಿಂಗ್ ಆನ್ 6th October. ವಿ ರಿಕ್ವೆಸ್ಟ್ ಟು ವಾಚ್ ಇನ್ ಥಿಯೇಟರ್ ಆ್ಯಂಡ್ ಮೇಕ್ ಇಟ್ ಸಕ್ಸಸ್. ಥ್ಯಾಂಕ್ ಯು. ಸಾರಿ ಸತ್ತು, ಥ್ಯಾಂಕ್ ಯು ಸಂತು ಬಂದಿದ್ದಕ್ಕೆ. ಮೋರೇಶ್ एक दिन था जब मैं इस मूवी के लिए ऑडिशन दे रही थी और आज मैं यहाँ खड़ी हूँ स्टेज पर. बहुत सारे लोगों का सपना होता है और मेरा सपना पूरा हुआ आज. सॉरी, इमोशनल. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. बहुत नर्वस हूँ जब मैं ट्रेलर देख रही थी और जब मैं वहाँ बैठ के आप सभी का रिएक्शन एक्सपेक्ट कर रही थी कि पता नहीं क्या होगा. इतने दिन से जब से हमने मूवी शूट करके ख़त्म की और वी आर वेटिंग फॉर कि कब ट्रेलर रिलीज होगा और आप लोगों के रिएक्शंस आएंगे, आप लोग मुझे स्क्रीन में देख के कैसे रिएक्ट करेंगे, अच्छा लगेगा या बुरा लगेगा, आई डोंट नो. अभी भी मुझे नहीं पता. अब ये सब कुछ 6 तारीख को ही पता चलने वाला है जब आप लोगों के रिएक्शंस मिलने वाले हैं. और जो भी मैंने इस मूवी में किया है, जितने भी एफर्ट्स लगाए हैं और ये जो मेरा कॉन्फिडेंस है, थैंक यू सो मच रमेश सर, पवन सर मेरे प्रोड्यूसर्स एंड डायरेक्टर सर, थैंक यू सो मच मुझ में इतना ट्रस्ट दिखाने के लिए कि हाँ मैं कर सकती हूँ. बिकॉज ऑफ द लैंग्वेज बहुत बड़ा बैरियर हो जाता है जब आप परफॉर्म करते हो, एक्टिंग जब परफॉर्म करने आते हो तो लैंग्वेज वहां से हट जाती है, सिर्फ एक्सप्रेशंस और बाकी चीजें काम आती है. मैंने कोशिश की है कि आप तक अपने दिल की बात पहुंचा पाऊं और शायद पहुंचा पाऊंगी, मुझे अपने आप पे भरोसा है. थैंक यू सो मच धर्मा सर, थैंक यू सो मच तिलक सर, एज आप दोनों मेरे बहुत सीनियर हैं. मैंने आप दोनों से बहुत कुछ सीखा है, हाउ टू परफॉर्म एंड बहुत सारे सीन्स ऐसे होते थे जब मैं बहुत नर्वस होती थी. एंड मुझे आज भी याद है वो फर्स्ट सीन जब मुझे कैमरे के सामने देना था और मुझे धर्मा सर ने अपने पास बैठाया और बोला टेंशन मत लो, सब कुछ भूल जाओ कि तुम्हें लैंग्वेज आती है नहीं आती है, बस इमोशंस को पकड़ो और कर दो. और लिटरली आफ्टर 5 or 3 takes मैंने कर दिखाया और उसके बाद मैंने जो भी किया आपको स्क्रीन में दिखेगा. थैंक यू शशि सर मुझे लैंग्वेज के बारे में सिखाने के लिए, इमोशनली बहुत स्ट्रांग बनाने के लिए. थैंक यू सो मच ऑल टीम मेंबर्स, आकाश सर, धर्म सर, सर आप सभी को थैंक यू सो मच.
प्लीज आप सभी के सपोर्ट और लव की जरूरत है, आप सभी के प्यार की जरूरत है। 6 तारीख को हमारी मूवी देखने जरूर आइए और आप लोगों की रिव्यूज बहुत मैटर करते हैं। होप फॉर द पॉजिटिव रिव्यूज। थैंक यू सो मच। ಎಲ್ರಿಗೂ ನಮಸ್ಕಾರ. ಫಸ್ಟ್ ಹೇಳ್ಬೇಕಂದ್ರೆ ಇವ್ ಹೇಳ್ದಂಗೆ ರಮೇಶ್ ಅವ್ರಿಗೆ ನಮ್ ಬಹಳ ಸ್ನೇಹಿತರು. ಅವ್ರಿಗೆ ಪಿಕ್ಚರ್ ಮಾಡಿ ಕ್ವಶನ್ ಮಾಡಿದಾಗ ಕರ್ದಿನಾಳ ಅವಾಗ ಎಲ್ಲ ಆಚೆ ಬರಕ್ಕಾಗಿರ್ಲಿಲ್ಲ. ಸೊ ಮನೆ ಡಿಸ್ಕಸ್ ಮಾಡಿದಾಗ ನಿಮ್ ಪಿಕ್ಚರ್ ಈ ಮಂತ್ ರಿಲೀಸ್ ಇರ್ತೀವಿ. ಕರೆಕ್ಟ್, ನಾನೇ ಬಹಳ ಖುಷ್ ಮಾಡಿದೆ. ಇವಾಗ ಇರ್ಬೇಕಂದ್ರೆ ಧರ್ಮ ಫ್ರೆಂಡ್ ಅವ್ರ ತಂದೆ ನಮ್ ತಂದೆ ನಮ್ಮ ಸ್ನೇಹಿತರು ಅಂಡ್ ನಾನು ಅವ್ರ ಸ್ನೇಹಿತರು ಬಹಳ ಕೆಲಸ ಮಾಡಿದ್ದೀವಿ ಅಂಡ್ ಫಸ್ಟ್ ಟೈಮ್ ನಾವು ರಿಲೀಸ್ ಮಾಡ್ತಿರೋದು ಜನಕ್ಕೆ ರೀಚ್ ಆಗಕ್ಕೆ ಸ್ವಲ್ಪ ವೇಟ್ ಮಾಡ್ಬೇಕು. ರೀಚ್ ಆಗಿದ್ಮೇಲೆ ಆಟೋಮೆಟಿಕ್ ಜನ ಹೋಗ್ತಾರೆ, ಮಾರ್ನಿಂಗ್ ಶೋ ಹೋಗ್ತಾರೋ ನೈಟ್ ಶೋ ಹೋಗ್ತಾರೋ ನಮ್ಗೆ ಇಲ್ಲ. ನೀವೇನ್ ಮಾಡಿದ್ರೆ ಕಂಟೆಂಟ್ಸ್ ಪಬ್ಲಿಕ್ ಆಗಿದೆ, ಪಬ್ಲಿಕ್ ಅದನ್ನ ತಗೊಂಡು ನೀವು 100% ಹೇಳಿದ್ರೆ ನಾವು ಶೋಸ್ ನ ಇನ್ಕ್ರೀಸ್ ಮಾಡಿ ಕೊಟ್ಟೆ ಕೊಡ್ತೀವಿ. ಯಾಕಂದ್ರೆ ನಮ್ಮ ವೀಕ್ಲಿ ನಾವು ರಿಲೀಸ್ ಇರೋದ್ರಿಂದ ಡಿಸ್ಟ್ರಿಬ್ಯೂಟರ್ಸ್ಕಿಂತ ಮುಂಚೆ ನಾವು ಪ್ರೊಡ್ಯೂಸರ್. ಸೊ ಹೋಪ್ಫುಲ್ಲಿ ಎಲ್ಲ ಟೀಮ್ಗೆ ನಾನು ಗುಡ್ ಲಕ್ ಹೇಳ್ತೀನಿ ಅಂಡ್ ನೀವೇನು ಬೆಸ್ಟ್ ನಾವು ಮಾಡ್ಬಿಡ್ತೀವಿ. ಓಕೆ, ಅಂಡ್ ಧರ್ಮವಾಗಿದೆ ಪಬ್ಲಿಸಿಟಿ ನನ್ನ ಕೈ ಇಲ್ಲ, ಪಬ್ಲಿಸಿಟಿ ಪ್ರೊಡ್ಯೂಸರ್ಸ್ ಕೈ ಇರೋದು, ನನ್ನ ಕೈ ಒಳ್ಳೆ ಥಿಯೇಟರ್ಸ್. ಓಕೆ, ಸೊ ಪ್ರೊಡ್ಯೂಸರ್ಸ್ ಅಂತ ಗೆಟ್ ದ ಪಬ್ಲಿಸಿಟಿ. ಓಕೆ, ಥಿಯೇಟರ್ಸ್ ಐ ಕ್ಯಾನ್ ಗೆಟ್ ನೋ ಇಶ್ಯೂ, ಥಿಯೇಟರ್ಸ್ ಅಲ್ಲಿ ಮಾಡಿ. ಓಕೆ, ನನ್ನ ಬ್ಯಾಗ್ ಗುಡ್ ಲಕ್ ಫಾರ್ ಆಲ್ ದ ಟೀಮ್. ಅದೇ ಈಗ ಸಿಕ್ಸ್ ನಲ್ಲಿ ಇವಾಗ ಧರ್ಮ ಹೇಳ್ದಂಗೆ ಶುರು ಎಲ್ಲರೂ ಸ್ನೇಹಿತರೆ. ಸೊ ಪ್ರೊಡ್ಯೂಸರ್ ಕೂತ್ಕೊಂಡು ಮಾತಾಡಿ ಏನಾದ್ರು ಒಂದು ವಾರ ಹಿಂದೆ ಮುಂದೆ ಬಂದ್ರೆ ಸೊ ಒಂದು ಕ್ರಿಬೆಟ್ ಮಾಡೋಣ. ಅಲ್ಲ ಇನ್ನು ಪಬ್ಲಿಸಿಟಿ ಮಾಡಿಲ್ಲ, ಸಡನ್ ಬಿಡೋದಲ್ಲ 4 ದಿನ ಇದೆ. ಅದೇ ಅದೇ ಆಯ್ತು, ವಾರ ಅದು ಪ್ಲಾನ್ ಮಾಡ್ಕೊಂಡಿಲ್ಲ ಒಟ್ಟಿಗೆ. ಅವತ್ತು 7-8 ಪಿಕ್ಚರ್ ಬರೋ ಬದಲು थैंक यू टू ऑल द प्रेस एंड मीडिया. आप सबका बहुत बहुत धन्यवाद, आप लोग यहाँ आए. आई होप हिंदी इज फाइन, क्योंकि हम लोग बॉम्बे से हैं तो मुझे कन्नड़ नहीं आती, लेकिन आई वर्क एज अ क्रिएटिव हेड अंडर किरण सर, धर्मा सर, माई हीरोइन रुक्मी मैम एंड तिलक सर. उन्होंने मुझे बहुत कुछ सिखाया और थैंक यू वेरी मच. सबसे पहले तो यही कहना चाहूंगा कि देयर आर सो मेनी स्टोरीज, मतलब हम लोग दिन में 10 स्टोरी सुनते हैं. कौन सर? 10 स्टोरी सुनते हैं दिन में. महीने में हम मे बी 300 स्टोरी सुनते हैं. सो आउट ऑफ 300 स्टोरीज देयर इज ओनली 1 स्टोरी गेट सिलेक्टेड एंड दिस इज वन. और आउट ऑफ सो मेनी, साल में 3000 स्टोरी सुनने के बाद एक स्टोरी बनती है और एक मूवी बन जाती है एंड दैट मूवी कम्स टू रिलीज. सो वी आर रियली थैंकफुल दैट ऑल द टीम एफर्ट्स, और सबने बहुत मेहनत की है और सबसे बड़ी मेहनत हुई है मेरी, बिकॉज जब मैं यहाँ पे मूवी स्टार्ट किया था माई वेट वॉज 110 kg एंड टूडे आई एम 140. सो थैंक यू बैंगलोर फॉर गिविंग मी सो मच ऑफ लव and hope for the best and all the best to whole team and our other hero is also here. Can we please bring Ronnie in front? Round of applause for Ronnie, jiske upar title hai. Hey Leo, whoa, what a war, dangerous guy but very very friendly. Oh ho, and Zoraver. So, thank you very much guys. 6 तारीख को हमारी फिल्म रिलीज हो रही है एंड वी आर होपिंग फॉर द बेस्ट एंड वी नीड ऑल योर सपोर्ट टू मेक इट सक्सेसफुल. एंड थैंक यू किरण सर फॉर बीइंग वेरी सपोर्टिव. थैंक यू एवरीबॉडी एंड आई जस्ट पास इट ऑन टू समवन हु कैन जस्ट टेक इट ओवर. ಈಗ ಎಲ್ಲರೂ
सिनेमा बगे मतडबिटी नडी तक थैंक यू सो मच एलू निर्देशक प्रतियोगू थैंक यू सो मच अगेटिव शेड पात्र बट एक्चुअली टीजर तोर्सेंगे निजू को बट एक्चुअली बेरे यार टीजर नोड़े ना कोलेगार अन्सते बट ना इन रिवील आगे नावल अब बट इन बेरे बेरे कथे सिमी खंडित धर्म सारी खंडित प्रे को आड़ी सिंह ना नोड़ी ननम ब्यूटिफुल एक्सपीरियंस अंतर ना डाग जो फैट मे शूटिंग दिन नमद सेम कास्ट्यूम हाँ अल्ले सेम कास्ट्यूम हाँ आगे ओडाड़ता ನಾನು ಯಾಕೆ ಓಡಾಡ್ತೀನಿ ಇಲ್ಲ ಡೂಪ್ ಹಾಕೊಂಡ್ಬಿಡ್ತೀವಿ ಅಂತಂದ್ರೆ ಇಲ್ಲ ಸರ್ ನಾನೇ ಮಾಡ್ತೀನಿ ಅಂತ ಹೇಳಿ ಅದ್ರ ಜೊತೆ ಫೈಟ್ ಮಾಡಿದ್ದೆ ಆಕ್ಚುಲಿ ಒರಿಜಿನಲ್ ಫೈಟ್ ಅದ್ರ ಜೊತೆ ಫೈಟ್ ಮಾಡಿದ್ದೆ ತುಂಬಾ ಕೋಪರೇಟ್ ಮಾಡ್ತು ಆಮೇಲೆ ಅದ್ ಮುಗ್ಧನ ಹೇಳಿದ್ರು ಆಕ್ಚುಲಿ ಅವರು ಸರ್ ಆಕ್ಚುಲಿ ಇದು ಫಸ್ಟ್ ಪಿಕ್ಚರ್ ಇದು ಅಂತ ಹೇಳಿದ್ರು ಮತ್ತೆ ಹೇಳ್ತಾ ಇದ್ರು ಅಂತಂದ್ರೆ ಇಲ್ಲ ಆಕ್ಚುಲಿ ತುಂಬಾ ಚೆನ್ನಾಗಿ ಕೋಪರೇಟ್ ಮಾಡ್ತು ತುಂಬಾ ಖುಷಿ ಇದೆ ಈ ಸಿನಿಮಾ ಕಾಣಿಸ್ಕೊಂಡಿರೋದು ಖಂಡಿತವಾಗ್ಲೂ ಈ ಸಿನಿಮಾ ದೊಡ್ಡ ಮಟ್ಟ ಸಕ್ಸಸ್ ಆಗುತ್ತೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಕಿರಣ್ ಸರ್ ಖಂಡಿತ ಈ ಸಿನಿಮಾ ದೊಡ್ಡ ಬ್ರೇಕ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮೊದಲಿಗೆ ಮಾಧ್ಯಮದವರಿಗೆ ನಮಸ್ಕಾರ ನಮ್ಮ ಎರೋನಿ ಸಿನಿಮಾ ರಿಲೀಸ್ ಆಗ್ಬೇಕಂದ್ರೆ ಮಾಧ್ಯಮದವರು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಸಾಧ್ಯ ನನ್ನ ಕ್ಯೂ ಪರಿಚಯ ನಾನು ಮೂಲದ ಕೊಡಲು ನನ್ನ ಹೆಸರು ರತನ್ ಶಂಗಪ್ಪ ಇದು ನನ್ನ ಮೂರನೇ ಸಿನಿಮಾ ಮೊದಲನೇ ಸಿನಿಮಾ ಕಬ್ಜದಲ್ಲಿ ಸಣ್ಣ ಒಂದು ಪಾತ್ರ ನಂತರ ಪ್ರಿಯಾಂಕಾ ಮೇಡಮ್ ಅವರ ಜೊತೆ ನಿಸ್ತಂದಿ ಸಿನಿಮಾದಲ್ಲಿ ಕಳನಟನ ಪಾತ್ರ ಮಾಡಿದ್ದೆ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಈ ಸಿನಿಮಾದಲ್ಲಿ ನನಗೆ ಫಸ್ಟ್ ಪೇಮೆಂಟ್ ಕೊಟ್ಟು ನಾನು ಕೆಲಸ ಮಾಡಿದ ಸಿನಿಮಾ ಇದೊಂದೆ ಇದು ಬಿಟ್ಟು ಬೇರೆ ಎರಡು ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ ಎಲ್ಲ ರೋಗಿ ನಿಮಗೆ ಒಳ್ಳೇದಾಗ್ಲಿ ನನಗೂ ಅಷ್ಟೇ ಫಸ್ಟ್ ಆಫ್ ಆಲ್ ತಿಲಕ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ರೆಫರಿಂಗ್ ಮೀ ಫಾರ್ ದಿಸ್ ಮೂವಿ ನಾನು ತಿಲಕ್ ಸರ್ ಯಾವಾಗಲೂ ಥ್ಯಾಂಕ್ ಯು ಸರ್ ಅಂತ ಹೇಳ್ತೀನಿ ಸಿಕ್ಕಿದಾಗೆಲ್ಲ ದ್ವಂದ್ವ ಮೂವಿ ನಾನು ಕಂಪೋಸರ್ ಆಗಿ ಒಂದು 30 seconds ಒಂದು ಮ್ಯೂಸಿಕ್ ಬಿಟ್ ಕೊಟ್ಟಿದ್ದೆ ಆ ಮ್ಯೂಸಿಕ್ ಬಿಟ್ ಕೇಳಿ ತಿಲಕ್ ಸರ್ ರೋನಿ ಮೂವಿ ನೀವೇ ಮಾಡಿ ಅಂತ ನಮ್ಮ ಧರಮ್ ಸರ್ಗೆ ಆಮೇಲೆ ಕಿರಣ್ ಸರ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ತಿಲಕ್ ಸರ್ ಹೇಳ್ತಾರೆ ಟ್ಯಾಲೆಂಟ್ ವಿಲ್ ಆಲ್ವೇಸ್ ಫೈಂಡ್ ಇಟ್ಸ್ ಓನ್ ಆಪರ್ಚುನಿಟಿ ಅಂತ ಹೇಳ್ತಾರೆ ಬಟ್ ನನ್ನ ಟ್ಯಾಲೆಂಟ್ ಗುರುತಿಸಿ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್ ತಿಲಕ್ ಸರ್ ಥ್ಯಾಂಕ್ ಯು ಅಂಡ್ ಧರ್ಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ಅಂಡ್ ಕಿರಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಡಿಕೆ ಆರ್ ಸರ್ ಥ್ಯಾಂಕ್ ಯು ಪೃಥ್ವಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಟೀಮ್ ನಮ್ಮ ಮ್ಯೂಸಿಷಿಯನ್ಸ್ ಅಂಡ್ ಲಿರಿಸಿಸ್ಟ್ ಕಿನಾಲ್ ಸರ್ ಲಿರಿಕ್ ಬರ್ತಾರೆ ಅಂಡ್ ಕವಿರಾಜ್ ಸರ್ ಬರ್ತಾರೆ ಅಂಡ್ ನಮ್ಮ ಸಿಂಗರ್ಸ್ ಐಶ್ವರ್ಯ ಅಂಕಿತಾ ಮಧ್ವೇಶ್ ಅಂಡ್ ವ್ಯಾಸರಾಜ್ ಅವರು ಹಾಡಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಶ್ರದ್ಧೆ ಶ್ರಮ ಇದ್ದಲ್ಲೇ ಸಿನಿಮಾ ಕೈ ಬಿಡಲ್ಲ ಖಂಡಿತ ಕೈ ಹಿಡಿಯುತ್ತೆ ಯಾಕಂದ್ರೆ ಈ ಪ್ರಯತ್ನ ನೀವು ನೋಡಿದ್ರೆ ಒಂದು ಕಲಾವಿದರು ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೆಲವೊಂದ್ಸರಿ ಟೆಕ್ನಿಷಿಯನ್ ಟೀಮ್ಸ್ ಚೆನ್ನಾಗಿ ವರ್ಗ ಇರುತ್ತೆ ಕಲಾವಿದರು ಬಸ್ಕೊಂಡಿರಲ್ಲ ಬಟ್ ಈ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅನಿಸುತ್ತೆ ನನ್ನ ಅನಿಸಿಕೆ ಏನಪ್ಪಾ ಅಂದ್ರೆ ಒಂದು ಕಲಾವಿದರ ಬರಕ್ಕೆ ಜೊತೆಗೆ ತಂತ್ರಜ್ಞ ಅವ್ರಿಗೆ ಏನ್ ಬೇಕಾಗಿದೆ ಅದನ್ನ ಕೊಟ್ಟು ಸಪೋರ್ಟ್ ಮಾಡಿದ ಪ್ರೊಡ್ಯೂಸರ್ ಜೊತೆಗೆ ಪ್ರತಿಯೊಬ್ಬರಿಂದ ಕೆಲಸ ತೆಗೆಸಿರುವಂತ ಡೈರೆಕ್ಟರ್ ತುಂಬಾ ವರ್ಕ್ ಕಾಣ್ತಾ ಇದೆ ಖಂಡಿತ ನಿಮ್ಗೆ ಇದೊಂದು ಸೀಟಿನ ತುದಿಗಳಲ್ಲಿ ಕುತ್ಕೊಂಡು ನೋಡುವಂತ ಸಿನಿಮಾ ಇದು ಇದೆ ಯಾಕಂದ್ರೆ ಆಲ್ಮೋಸ್ಟ್ ಕೆಲವೊಂದು ಕ್ಲಿಪ್ಸ್ ನೋಡಿದೀನಿ ಜೊತೆಗೆ ಕಣ್ ಕಣ್ ಸರಿಗೆ ಅಂತ ಒಂದು ಸಾಂಗ್ ಬರ್ಬಿಟ್ಟು ಥಿಯೇಟರ್ ಸೇರಿ ಬರ್ತಾನು ಇವತ್ತು ಅವ್ರಿಗೆ ಒಂದು ಸಾಂಗ್ ಬರ್ದಿದೆ ಅದೊಂದು ತುಂಬಾ ಖುಷಿ ಆಗುತ್ತೆ ಸರ್ ಆಕ್ಚುಲಿ ಅಂಡ್ ತಿಲಕ್ ಸರ್ ಜೊತೆ ಅಷ್ಟೇ ಇದು ನಮ್ಮ ಮೊದಲೇ ಸಿನಿಮಾ ಅಂಡ್ ವರ್ಧನ್ ಸರ್ ನಮ್ಮ ಮುಂಚೆ ಇದ್ದಾರೋ ಜೂನಿಯರ್ ಆದಾಗಿಂದ ಪರಿಚಯಿಸ್ತಾರೆ ಇವತ್ತು ಒಂದು ಹಂತಕ್ಕೆ ಹೋಗಿದ್ದೀವಿ ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಅಂಡ್ ಆಕಾಶ್ ಸರ್ ಬಗ್ಗೆ ತಿಲಕ್ ಸರ್ ಹೇಳಿದ್ರು ನಿಜವಾಗ್ಲೂ ಇವಾಗ ಏನು ದೊಡ್ಡ ಸಂಗೀತ ನಿರ್ದೇಶಕರಿದ್ದಾರೆ ಮುಂದಿನ ದಿನದಲ್ಲಿ ಅವರು ಆ ಸ್ಥಾನದಲ್ಲಿ ಇರ್ತಾರಂತ ಒಂದು ನಂಬಿಕೆ ಇದೆ ನಮ್ಮ ಒಂದು ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇದ್ರೆ ಇನ್ನು ಖುಷಿ ಕೊಡುತ್ತೆ ನಿಮ್ ಪ್ರೀತಿ ಬೆಂಬಲ ಸದಾ ಇದೆ ಈ ತಂಡಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಅಂಡ್ ಈ ಸಿನಿಮಾಗ ಒಂದು ಅವಕಾಶ ಸಿಕ್ಕಿದ್ರು ಅಶೋಕ್ ಸರ್ ಇಂದ ಅಂಡ್ ಬಾಲ ಸರ್ ಇಂದ ಎಲ್ರಿಗೂ ಒಳ್ಳೇದಾಗಲಿ ನಿಮ್ ಪ್ರೀತಿ ಪ್ರೋತ್ಸಾಹ ಇರಲಿ ಥ್ಯಾಂಕ್ ಯು ನಂಗೊಂದು 7 ನಿಮಿಷ ಟೈಮ್ ಬೇಕು ಯಾಕಂದ್ರೆ ನಾನು ಕೆಲವು ಜನ ಬಗ್ಗೆ ಮಾತಾಡ್ಬೇಕು ಟೀಮ್ ಬಗ್ಗೆ ಸೊ ಫಸ್ಟ್ ಆಫ್ ಆಲ್ ನನಗೆ ಮುಖ್ಯವಾಗಿ ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದು ಪವನ್ ಕುಮಾರ್ ತೋಚಾರ್ಯ ಥ್ಯಾಂಕ್ ಯು ಸೋ ಮಚ್ ಸರ್ ರೋಷಕ್ ಎಂಟರ್ಪ್ರೈಸಸ್
ಯಾಕಂದ್ರೆ ಈ ಫಸ್ಟ್ ಈ ಕತೆ ಸ್ಟಾರ್ಟ್ ಆಗ್ಬೇಕಂದ್ರೆ ನನಗೆ ಫಸ್ಟ್ ಪವನ್ ಸರ್ ಏನಾದ್ರು ಒಂದು ಕತೆ ಇದ್ರೆ ಯಾರು ರೆಡಿ ಮಾಡೋ ಶೋ ಡೈರೆಕ್ಟ್ ಇದ್ರೆ ಹೇಳಿ ಅಂತ ಹೇಳಿದ್ರು. ಸೊ ನಂಗೆ ಅವಾಗ ಪರಿಚಯ ಆಗಿದ್ದು ಕಿರಣ್ ಸರ್ ಅವಾಗ ತಾನೇ ಅವಾಗ ವರ್ಕ್ ಮಾಡಿರುವಂತಹ ಮೂವಿ ಇನ್ಸ್ಟಾಲ್ ರೆಡಿ ಆಗಿತ್ತು. ಸೊ ಅದಾದ್ಮೇಲೆ ನಮಗೆ ರಮೇಶ್ ಸರ್ ಬಂದರು, ರಮೇಶ್ ಸರ್ ಕನ್ವಿನ್ಸ್ ಮಾಡಿ ಅವ್ರು ಮಾಡಿದ್ರು. ರಮೇಶ್ ಸರ್ ಬಗ್ಗೆ ಹೇಳಬೇಕು, ಲಕ್ಷ್ಮೀ ಗಣಪತಿ ಫಿಲಮ್ಸ್ ಮುಂಬೈ ಇಸ್ ದ ಕಿಂಗ್ ಆಫ್ ಹಿಂದಿ ಡಬ್ಬಿಂಗ್ ರೈಟ್ಸ್ ಇನ್ ಮುಂಬೈ. 40 ವರ್ಷದಿಂದ ಅವ್ರು ಹಿಂದಿ ಡಬ್ಬಿಂಗ್ಸ್ ಮಾಡ್ತಾ ಇದಾರೆ. ಅದು ಇದುವರೆಗೂ ಅವ್ರು ಯಾವ ಮೂವಿ ಪ್ರೊಡ್ಯೂಸ್ ಮಾಡಿರಲಿಲ್ಲ. ಬಟ್ ಒಂದು ಸತಿ ಯಾವಾಗ ಫಸ್ಟ್ ಡೇ ಸಿಟ್ಟಿಂಗ್ ಕೂರಿಸಿ ಕತೆ ಹೇಳ್ಸಿದ್ದು ಕಿರಣ್ ಸರ್ ದೋ ಸ್ಪಾಟ್ ಅಲ್ಲಿ ಓಕೆ ಆಯ್ತು ಬಂದ್ರು. ಅವ್ರು ಮನ್ಸು ಮಾಡಿದ್ರೆ ಯಾವ ಮೂವಿನ 40 ವರ್ಷದಲ್ಲಿ ಯಾವ ಮೂವಿ ಆಂಗ್ಲೇಸ್ ಮೂವಿಸ್ ಎಲ್ಲ ಮಾಡಬಹುದಿತ್ತು. ಬಟ್ ಅವ್ರು ಫಸ್ಟ್ ಮಾಡಿದ್ದು ನಮ್ಮ ಕನ್ನಡ ಭಾಷೆ, ನಮ್ಮ ಕನ್ನಡ ಇಂಗ್ಲೀಷ್ ಮಾಡಿದ್ರೆ. ಸೊ ವಿ ಮಿಸ್ ಯು ರಮೇಶ್ ಸರ್. ಸೊ ಇದೇ ತರ ಕನ್ನಡ ಮೂವಿ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಇದಾದ ನಂತರ ನಮ್ಮ ಈ ಮೂವಿ ಎಂಟ್ರಿ ಕೊಟ್ಟಿದ್ದು ಧರ್ಮ ಕೇತ್ರಿಯ ಸರ್. ನಾ 11 ವರ್ಷದಿಂದ ತುಂಬಾ ಹೀರೋಸ್ ಗಳಲ್ಲಿ ವರ್ಕ್ ಮಾಡಿದ್ದೀನಿ. ರಮೇಶ್ ಅವ್ರು ಯಾರು ಸರ್? ಈಸ್ ಅ ಮೇನ್ ಪ್ರೊಡ್ಯೂಸರ್. ಮತ್ ಮಿಸ್ ಯು ಅಂತ ಹೇಳಿರಾ? ಅವ್ರು ಬಂದಿರ ಸರ್, 11 ವರ್ಷದಿಂದ ಬಂದಿಲ್ಲ. ಸೊ ವಿ ಮಿಸ್ ಯು, ಕಾರಣಕ್ಕೆಲ್ಲ ಬಂದಿಲ್ಲ, ಒಂದು ಮನ್ ಪ್ರೆಷರ್ ಬರಬೇಕಾಗಿಲ್ಲ. ಸೊ ಈ ಮೂವಿಲಿ ನಮ್ಮ ಮೇನ್ ಹೀರೋ ಆಗಿ ಧರ್ಮ ಕೇತ್ರಿಯ ಸರ್ ಇಸ್ ಎ ವೆರಿ ಹಂಬಲ್. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ರೆ ತುಂಬಾ ಸಂತೋಷ ಆಯ್ತು. ಸೊ ಅದೇ ರೀತಿ ಅನದರ್ ಹೀರೋ ತಿಲಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ದ ಹೀರೋಯಿನ್ ಪೃಥ್ವಿ ಪಾಟೀಲ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಅದೇ ಇವತ್ತು ನಮ್ಮ ಈ ಒಂದು ಲಾಂಚ್ ಗೆ ಆಡಿಯನ್ಸ್ ಗೆ ಹೀರೋ ಯಾರು ಅಂದ್ರೆ ಆಕಾಶ್ ಬರ್ಮಾ ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಲಿರಿಕ್ಸ್ ರೈಟರ್ ನಮ್ಮ ಕಿರಣ ಸರ್ ಮತ್ತೆ ನಮ್ಮ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಪ್ರೋತ್ಸಾಹ ಇದೇ ತರ ಇರಲಿ, ನೆಕ್ಸ್ಟ್ ವೀಕ್ ಫಿಲಮ್ ರಿಲೀಸ್ ಆಗ್ತಿದೆ, ಇದೇ ತರ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನನಗೆ ಸಿಕ್ಕಿದಾಗ ಇದಕ್ಕೆ ಮೇಲೆ ಮಾತಾಡಬೇಕು ಅನ್ಕೊಂಡು ಅಂದರೆ, ಮೊದಲನೇ ಅವರೇ ಫೋನ್ ಮಾಡಿ ನನಗೆ ಕಿರಣ್ ಸರ್ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಟು ರೋಣಿ. ಆಲ್ ದಿ ಬೆಸ್ಟ್ ಟು ರೋಣಿ ಟೀಮ್ ಎವ್ರಿಬಡಿ. ಸರಿ, ಸ್ವಲ್ಪ ನರ್ವಸ್ ಇದೆ. ಆಲ್ ದಿ ಬೆಸ್ಟ್ ಟು ಧರ್ಮ ಸರ್, ತಿಲಕ್ ಸರ್, ಪವನ್ ಸರ್, ಅಶೋಕ್ ಸರಿ, ಇಫ್ ಐ ಮಿಸ್ ಎನಿ ನೇಮ್ ಸಾರಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ಬಾಲಸುಬ್ರಹ್ಮಣ್ಯ. ನಾನು ಈ ಪ್ರಾಜೆಕ್ಟ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಕಿರಣ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ವಾಟ್ಸಪ್ ಸ್ಟೇಟಸ್ ನೋಡಿಕೊಂಡು ನಾನು ಅವ್ರು ಕಾಲ್ ಮಾಡಿದ್ದೆ, ಸರ್ ವಾಟ್ಸಪ್ಪಲ್ಲಿ ರೋಣಿ ಫೋಟೋಶೂಟ್ ಬಿಗಿನ್ ಅಂತ ಹಾಕಿದ್ರು. ಇಮಿಡಿಯೇಟ್ ಸರ್ ಕಾಲ್ ಮಾಡಿದ್ದೆ, ಸರ್ ಏನು ವೇಕೆಂಟ್ ಇದೆಯಾ ವರ್ಕ್ ಮಾಡೋಕ್ಕೆ ಅಂತ ಹೇಳಿದ್ರು. ಬಲ ಎಲ್ಲ ವೇಕೆಂಟ್ ಎಲ್ಲ ಫಿಲ್ ಆಗಿದೆ, ಒಂದು 10 ಡೇಸ್ ಆದಮೇಲೆ ಕಾಲ್ ಮಾಡು ಅಂತ ಹೇಳಿದ್ರು. ಆಫ್ಟರ್ 10 ಡೇಸ್ ನಾನು ಸರ್ ಕಾಲ್ ಮಾಡಿದೆ. ಆ್ಯಂಡ್ ಟುಡೇ ಆ್ಯಂಡ್ ಹಿಯರ್. ಸೊ ನಂಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಾನು ಸರ್ದ ಎಕ್ಸ್ಪೆಕ್ಟೇಷನ್ ಎಕ್ಸೀಟ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಡೆಫಿನೆಟ್ ಆಗಿ ಸರ್ ಏನು ಒಂದು ಬಜೆಟ್ ಫೋರ್ಕ್ಯಾಸ್ಟ್ ಇತ್ತು, ಅಕಾರ್ಡಿಂಗ್ ಟು ದಟ್ ನಾವು ವರ್ಕ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಅಲಾಟ್ ಸರ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಆ್ಯಂಡ್ ಮೈನ್ ಥಿಂಗ್ ನಾನು ಒಂದು ಧರ್ಮ ಸರ್ ಬಗ್ಗೆ ಹೇಳಬೇಕು. ಇದು ಧರ್ಮ ಸರ್ದು ನಂದು 3rd ಸಿನಿಮಾ, ನಾನು ಧರ್ಮ ಸರ್ ಜೊತೆ ವರ್ಕ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಧರ್ಮ ಸರ್ ಇಸ್ ಒನ್ ಆಫ್ ದಿ ಫೈನೆಸ್ಟ್ ಆರ್ಟಿಸ್ಟ್, ಗೊತ್ತಿಲ್ಲ ಏನು ಅಂತ. ಬಟ್ ಧರ್ಮ ಸರ್ದು ನೀವು ಪ್ರೀವಿಯಸ್ ಮೂವೀಸ್ ಎಲ್ಲ ನೋಡಿದ್ರೆ ಡಮಿಲ್ ಡುಮಿಲ್ ಮಾಸ್ ಡೈಲಾಗ್ಸ್ ಎಲ್ಲ ಇರುತ್ತೆ. ಬಟ್ ಈ ಸಿನಿಮಾದಲ್ಲೂ ಡಮಿಲ್ ಡುಮಿಲ್ಸ್ ಇದೆ, ಬಟ್ ಮಾಸ್ ಡೈಲಾಗ್ಸ್ ಯಾವುದೂ ಇಲ್ಲ. ಜಸ್ಟ್ ಸ್ಟೈಲಿಶ್ ಆಗಿ, ತುಂಬ ಸ್ಟೈಲಿಶ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲಿ ಪಾಸ್ ಕೊಡಬೇಕು, ಎಲ್ಲಿ ರಿಸರ್ವ್ ಕೊಡಬೇಕು. ನೀವು ಸುದೀಪ್ ಸರ್ ರನ್ ಸಿನಿಮಾ ನೋಡಿದ್ರೆ ಅದರಲ್ಲೇ ಗೊತ್ತಾಗುತ್ತೆ. ಅದರಲ್ಲಿ ಸುದೀಪ್ ಸರ್ ಯಾವ ಥರ ಸ್ಟೈಲಿಶ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ, ಸೇಮ್ ಅದೇ ಥರನೇ ನಮ್ಮ ಧರ್ಮ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಅವರು ಐ ಮೀನ್ ಫಾರ್ ಎಕ್ಸಾಂಪಲ್ ಸರ್, ಧರ್ಮ ಸರ್ ಹೇಗಿದ್ರೆ ಒಂದು ಕ್ಲೇ ಥರ, ಒಂದು ಬ್ಯೂಟಿಫುಲ್ ಕ್ಲೇ. ಆ ಕ್ಲೇನ ನೀವು ಹೇಗೆ ಬೇಕಾದ್ರೆ ಯೂಸ್ ಮಾಡ್ಬೋದು, ಆ ಕ್ಲೇನ ನೀವು ಫೈಟರ್ ಆಗಿ ಯೂಸ್ ಮಾಡ್ಬೋದು, ಇದು ಫ್ಯಾಂಟಾಸ್ಟಿಕ್ ಫೈಟರ್. ಧರ್ಮ ಸರ್ ನೀವು ಡ್ಯಾನ್ಸರ್ ಆಗಿ ಯೂಸ್ ಮಾಡ್ಬೋದು, ಇದು ಫ್ಯಾಂಟಾಸ್ಟಿಕ್ ಡ್ಯಾನ್ಸರ್. ಧರ್ಮ ಸರ್ ಈಸ್ ಒನ್ ಆಫ್ ಇಮೋಷನಲ್ ಆಕ್ಟರ್, ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಟ್ರೈಲರ್ ನೋಡಿದ್ರೆ ಆಲ್ರೆಡಿ. ಡೆಫಿನೆಟ್ ಆಗಿ ಸರ್ ಆಲ್ ದಿ ಬೆಸ್ಟ್, ಈ ಸಿನಿಮಾ ನಿಮ್ಗೆ ಒಳ್ಳೆದಾಗತ್ತೆ. ವೇದಿಕೆ ಮೇಲೆ ತಿಲಕ್ ಸರ್ ಎಲ್ಲರಿಗೂ ಧನ್ಯವಾದಗಳು. ಧೃತಿ ಮೇಡಮ್, ದೋ ಯು ಹ್ಯಾಡ್ ಎ ಲ್ಯಾಂಗ್ವೇಜ್ ಬ್ಯಾರಿಯರ್, ಬಟ್ ಸ್ಟಿಲ್ ಯು ಹ್ಯಾವ್ ಪರ್ಫಾರ್ಮ್ಡ್ ಎಕ್ಸ್ಟ್ರೀಮ್ಲಿ ಗುಡ್. ಆ್ಯಂಡ್ ಸಿನಿಮಾ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಸಿನಿಮಾ ನೋಡಿ, ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಎ ಲಾಟ್. इन सबके बीच में एक बहुत ही इम्पोर्टेंट पर्सन छूटी गए हैं, स्वामी सर. विदाउट यू नथिंग पॉसिबल. आपके बिना हम ये शूट कर ही नहीं पाते. हमारी मूवी में तो और हीरो हैं, लियो और जोरावर. उनको ट्रेन करना और मुझे ट्रेन करना इन्होंने किया है, सो प्लीज. तो
ಸರ್ ಎಲ್ರಿಗೂ ನಮಸ್ಕಾರ. ಈ ಸಿನಿಮಾಗೆ ನನಗೆ ಅಶೋಕ್ ಸರ್ ಚಾನ್ಸ್ ಕೊಟ್ಟಿದ್ದು. ನನ್ನ ಸ್ಕೂಲ್ ಬಂದಿದ್ರು, ನಂದು ಕೆ ಎ ಗುರುಕುಲ್ ಅಂತ ಡಾಗ್ ಟ್ರೈನಿಂಗ್ ಸೆಂಟರ್ ಇದೆ, ಅಲ್ಲಿ ಬಂದು ಡಾಗ್ ನ ಸೆಲೆಕ್ಟ್ ಮಾಡಿದ್ರು. ಫಸ್ಟ್ ಅವನು ಸೆಲೆಕ್ಟ್ ಆಗಿದ್ದು ಲಿಯೋ. ಆಕ್ಚುಲಿ ನಾನು ಒಂದು 10-12 ಸಿನಿಮಾ ಡಾಗ್ಗೆ ಕೊಟ್ಟಿದ್ದೀನಿ, ನಾನು ಮತ್ತು ಗುಂಡ. ಈ ಸಿನಿಮಾಗೆಲ್ಲ ನಾನೇ ಡಾಗ್ಸ್ ಕೊಟ್ಟಿರೋದು. ಈ ಋತ್ವಿ ಮ್ಯಾಮ್ ಇದಾರಲ್ಲ, ಎವ್ರಿ ಡೇ ಬೆಳಗ್ಗೆ 5:30 ಅವನನ್ನ ಕರ್ಕೊಂಡು ನನ್ನ ಗ್ರೌಂಡ್ ಬಂದು ಟ್ರೈನಿಂಗು ಅವನ ಜೊತೆ ಮಾಡೋರು. ಯಾಕಂದ್ರೆ ಡೈರೆಕ್ಟರ್ ಸರ್ ಹೇಳಿದ್ರು, ಕಿರಣ್ ಸರ್, ನಿಮ್ಗೂ ಮತ್ತೆ ಲಿಯೋಗೆ ಬಾಂಡಿಂಗ್ ಚೆನ್ನಾಗಿರ್ಬೇಕಂದ್ರೆ ಎವ್ರಿ ಡೇ ಹೋಗ್ಬೇಕಂತ. ಇವರು ಬಾಂಬೆಯಿಂದ ಬ್ಯಾಂಗ್ಳೂರ್ ಬಂದು 15 ಕಂಟಿನ್ಯೂಸ್ ಆಗಿ ಒಂದ್ ದಿವಸ ಮಿಸ್ ಮಾಡ್ತೀರಾ, ನಾನೇ ಒಂದೊಂದ್ ದಿವಸ ಹೋಗ್ಲಿಲ್ಲ ಅಂದ್ರು ಗ್ರೌಂಡ್ಗೆ ಅವ್ರು ಲಿಯೋನ ಕರ್ಕೊಂಡು. ಈ ಸಿನಿಮಾನಲ್ಲಿ ಅವ್ರ ಜೊತೆ ಏನ್ ಬಾಂಡಿಂಗ್ ಬಂದಿದೆ, ನನ್ನ ಎಫರ್ಟ್ಗಿನ ಅವ್ರ ಎಫರ್ಟೇ ಇದರಲ್ಲಿ ಕಾಣಿಸುತ್ತೆ. ನಾ ಏನ್ ಹೇಳ್ಕೊಟ್ಟಿದ್ದೀನಿ ಕ್ಲೀನ್ ಆಗಿ ಅದನ್ನ ಕಲ್ತ್ಕೊಂಡು ಶೂಟಿಂಗ್ ಟೈಮಲ್ಲಿ ಈಸಿ ಆಯ್ತು ಸರ್. ಮತ್ತೆ ವರ್ಧನ್ ಸರ್ ಬಗ್ಗೆ ಸರ್ ಸರ್ ಯಾರು ಡೂಪ್ ಆಗ್ತೀನಿ ಅಂದಿದ್ದೆ, ಬೇರೆ ಆರ್ಟಿಸ್ಟ್ಗಳು ಒಪ್ಕೊಳ್ಳಲ್ಲ ಸರ್ ಡಾಗ್ ಜೊತೆ ಮಾಡಕ್ಕೆ, ಭಯ ಬೀಳ್ತಾರೆ. ಅದು ರಾಟ್ ವೀಲರ್ ಜೊತೆ ಮಾಡಕ್ಕೆ ನಾ ಕೇಳಿದೆ ಫಸ್ಟು, ಸರ್ ನೀವೇನು ಭಯ ಪಟ್ಟಿಲ್ಲ ಅಂದ್ರೆ ನಿಮ್ ಜೊತೆ ಆಕ್ಟ್ ಮಾಡಿಸ್ತೀನಿ ಅಂತ. ಆಕ್ಚುಲಿ ಕಿಲ್ ಮಾಡೋದಿದೆ ಅವನು ಇವ್ರನ್ನ, ಇಬ್ರು ನಾ ಏನ್ ಹೇಳ್ಕೊಟ್ಟಿದ್ದೀನಿ ಅದೇ ಮಾಡಿದ್ರು. ಬಟ್ ಏನಂದ್ರೆ ಬೇರೆಯವ್ರಿಗೆಲ್ಲ ಭಯ ಆಗ್ತಿತ್ತು ಸರ್, ಯಾಕಂದ್ರೆ ಡಾಗ್ ಮುಟ್ಟಕ್ಕೆನೆ ಎದ್ಕೊಳ್ತಾರೆ ಇವಾಗ ಆರ್ಟಿಸ್ಟ್ಗಳು, ಯಾಕಂದ್ರೆ ಡಾಗ್ ತುಂಬಾ ಬೈಟ್ ಆಗಿದೆ ಅಂತ. ಬಟ್ ಇಬ್ರು ತುಂಬಾ ಕೋಆಪರೇಟಿವ್ ಮಾಡಿ ಅವ್ರಿಬ್ರ ಜೊತೆ ಚೆನ್ನಾಗಿ ಮಾಡೋದು ಸರ್. ಅದು ಆ ಸೀನ್ ಅಲ್ಟಿಮೇಟ್ ಆಗಿ ಬಂದಿದೆ. ಆ ಸಿನಿಮಾ ನೀವು ನೋಡಿದಾಗ ಡಾಗ್ ಫೈಟಿಂಗ್ ಸೀನೆ ನಾನ್ ಚೆನ್ನಾಗಿ ಇದ್ ಮಾಡಿದೀನಿ ಅನ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ದಯವಿಟ್ಟು ಸುದೀಪ್ ಸರ್ ಎಲ್ಲ ಕಂಪೇರ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅವರೆಲ್ಲ ದೊಡ್ಡ ಲೆಜೆಂಡ್ಸ್. ಐ ಮೀನ್ ಈಸ್ ಅಭಿನಯ ಚಕ್ರವರ್ತಿ ಅಂತ ನನಗೆ ಒಂದು ಇದ್ಕೊಂಡಿದ್ದಾರೆ, ಯಾಕಂದ್ರೆ ಅವರಿಂದ ನೋಡಿ ನಾವು ಕಲಿತೀವಿ ಅಷ್ಟೇ. ಬಟ್ ಅವ್ರ ಕಟ್ಟನೆ ಮಾಡಕ್ಕಾಗಲ್ಲ. ಆಮೇಲೆ ಇವರು ಮುಂದೆ ಒಂದು 10 ಮೀಟಿಂಗ್ ಕರೆದಿದ್ದಾರೆ ನನಗೆ, ಬಟ್ ಅದ್ರ ಒಂದು 3 ಮೀಟಿಂಗ್ ಸಕ್ಸಸ್ ಆಗೈತೆ. ಇನ್ನು 7 ಮೀಟಿಂಗ್ ಪೆಟ್ರೋಲ್ ಗ್ಯಾಸ್ ವಾಪಸ್ ಬಂದಿಲ್ಲ. ಥ್ಯಾಂಕ್ ಯು ಸೋ ಮಚ್. हमारे दोनों हीरो जो है लियो और जुराकर, उनके रियल पेरेंट्स भी यहाँ हैं. सो प्लीज आप लोग स्टेज पे आ जाए प्लीज, क्योंकि डायरेक्टली आप ही हमारी टीम के मेंबर्स हैं. प्लीज कम हियर सर, प्लीज कम हियर. बट अलग नम फ्रेंडशिप शुरू आगे. ಈ ಸಿನಿಮಾ ಅಲ್ಲಿ ಒಳ್ಳೆ ಕಷ್ಟ ಒಂದು ಫಸ್ಟ್ ಅಲ್ಲಿ ಕಿರಣ್ ಸರ್ ಆಲ್ಮೋಸ್ಟ್ ಅಲ್ಲಿ ಅವರು ಸ್ಟಾರ್ಟಿಂಗ್ ಇಂದ ಎಷ್ಟು ಕಷ್ಟ ಎಡಿಟಿಂಗ್ ಇಂದ ಎಲ್ಲ ಅವರೇ ಮಾಡಿ ಇಷ್ಟು ಯಾಕೋ ಕರ್ಕೊಂಡ್ ಬಂದಿದ್ರು. ಆಕ್ಚುಲಿ ಪ್ರೊಡ್ಯೂಸರ್ ಎಲ್ಲ ಇದಾರೆ, ಬಟ್ ಅಲ್ಲಿ ಇದಕ್ ಮೇಲೆ ಜಾಸ್ತಿ ಕಷ್ಟ ಅಂದ್ರೆ ನಮ್ಮ ಕಿರಣ್ ಸರ್ ಮಾಡಿ ಇಷ್ಟು ಯಾಕೋ ಕರ್ಕೊಂಡ್ ಬಂದಿದ್ರು. ಆಮೇಲೆ ಕ್ವಾಲಿಟಿ ಒಳ್ಳೆ ಚೆನ್ನಾಗಿ ಬಂದಿದೆ, ಆಮೇಲೆ ಸಿನಿಮಾನು ಸಖತ್ತ ಬಂದಿದೆ. ಡೊಮೈನ್ ತೆಲುಗು ಟ್ರೈ ಮಾಡ್ತಾ ಇದೆ ಕನ್ನಡದಲ್ಲಿ. ಆಮೇಲೆ ಧರ್ಮ ಸರ್ ನಾನು ವಸುಂಧರಾ ದೇವಿ ಮಾಡಿದೆ, ಆಮೇಲೆ ಅವ್ರದ್ದು ಇಡೀ ಮಾಡಿದ್ದೆ. ವಸುಂಧರಾ ದೇವಿ ಸೂಪರ್ ಬಂದಿದೆ, ಇಡೀ ರೋನಿನು ಎಕ್ಸ್ಟ್ರಾಡಿನರಿ ಬಂದಿದೆ ಮೂವಿ. ರೆಡಿ ಒನ್ ಮೋರ್ ರೆಡಿ ಲುಕ್ ಯಾ ರೆಡಿ ಜೋರವರ್.